ಹಾಯ್ ಹೆಲೋ ಆದಾಬ್ ನಮಸ್ಕಾರ ಸತ್ ಶ್ರೀ ಅಕಾಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಇವತ್ತಿನ ಬ್ರೇಕ್ಫಾಸ್ಟಲ್ಲಿ ನಾನು ಪಾಲಕ್ ಛೋಲೆ ಮಾಡ್ತಾ ಇದ್ದೀನಿ ನಾನು ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಎಲ್ಲರಿಗೂ ವೆಲ್ಕಮ್ ಟು ಆನ್ಯಾ ಆ್ಯಂಡ್ ಮೆಹೆಕ್ ಇನ್ ವಂಡರ್ಲಾ ಫ್ಯಾಮಿಲಿ ನಾನು ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದನ್ನ ರಾತ್ರಿ ಪೂರ್ತಿ ನೆನೆಸಿಟ್ಕೊಂಡಿದ್ದೆ ಇವಾಗ ಬೆಳಿಗ್ಗೆ ನಾನು ಕುಕ್ಕರ್ ಅಲ್ಲಿ ಹಾಕ್ತಾ ಇದ್ದೀನಿ ಕುಕ್ಕರ್ ಅಲ್ಲಿ ನಾನು ಸ್ವಲ್ಪ ಮಸಾಲೆ ಹಾಕ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಬರೋದಕ್ಕೆ ಅದರಲ್ಲಿ ನಾನು ಉಪ್ಪು ಹಾಕ್ತಾ ಇದ್ದೀನಿ ಪಲಾವ್ ಎಲೆ ಹಾಕ್ತೀನಿ ಮತ್ತೆ ಚಕ್ಕೆ ಲವಂಗ ಏಲಕ್ಕಿ ಹಾಕ್ಬಿಟ್ಟು 6 ರಿಂದ 7 ಸೀಟಿ ಆಗೋವರೆಗೂ ನೀವು ಅದನ್ನ ವಿಸಿಲ್ ಮಾಡಿ ಇಲ್ಲಿ ನಾನು ಒಂದ್ ಕಟ್ಟ ಪಾಲಕ್ ತಗೊಂಡಿದ್ದೀನಿ ಪಾಲಕ್ ಸೊಪ್ಪನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಮೀಡಿಯಂ ಸೈಜ್ ಕಡಾಯಿ ತಗೊಂಡಿದ್ದೀನಿ ಅದರಲ್ಲಿ ನೀವು 2 ರಿಂದ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಹಾಕೊಂಡು ಆನಿಯನ್ನ ನಾನು ಸ್ಲೈಸ್ ತುಂಬಾ ಸಣ್ಣದಾಗಿ ಸ್ಲೈಸ್ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದಾಗಿ ಅದನ್ನ ನೀವು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಫ್ರೈ ಮಾಡ್ಕೊಳ್ಳಿ ನಾ ಇಲ್ಲಿ ಚೋಲೆ ರೆಡಿ ಆಗ್ತಾ ಇದೆ ಮತ್ತೆ ಟೀ ರೆಡಿ ಆಗ್ತಾ ಇದೆ ಪಕ್ಕದಲ್ಲೇ ನಾನು ವೇಟ್ ಮಾಡ್ತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಬರೋದಕ್ಕೆ ಅದ್ರ ಪಕ್ಕದಲ್ಲಿ ನೆನ್ನೆ ಫ್ರೂಟ್ಸ್ ತಗೊಂಡ್ ಬಂದಿದ್ರು ಮಕ್ಕಳಿಗೆ ಅಂತ ನಿಧಾನವಾಗಿ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ ಆನಿಯನ್ ಅದರಲ್ಲಿ ಒಂದ್ ಚಿಲ್ಲಿ ಹಾಕ್ತಾ ಇದ್ದೀನಿ ನಿಮಗೆ ಖಾರ ಬೇಕು ಅಂದ್ರೆ ಜಾಸ್ತಿ ಚಿಲ್ಲಿ ಹಾಕೊಳ್ಬಹುದು ನೀವು ನೋಡ್ಬೋದು ಇವಾಗ ಆನಿಯನ್ ಗೋಲ್ಡನ್ ಬ್ರೌನ್ ಆಗಿದೆ ನಾನು ಪೂರ್ತಿ ಪಾಲಕ್ ಹಾಕ್ತಾ ಇದ್ದೀನಿ ಅದನ್ನ ನಾನು ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡಿಲ್ಲ ನೀವು ಹಾಗೆ ಆಗಿ ಒಂದೆರಡು ನಿಮಿಷ ಆದ್ಮೇಲೆ ಅದು ಆಟೋಮೆಟಿಕಲಿ ಸಾಫ್ಟ್ ಆಗುತ್ತೆ ನಾನು ಇವಾಗ 1/2 ಸ್ಪೂನ್ ಅಷ್ಟು ಉಪ್ಪು ಹಾಕ್ಬಿಟ್ಟು ಲಿಡ್ ಹಾಕಿ ಒಂದು 5 ನಿಮಿಷದವರೆಗೂ ನಾನು ಹಾಗೆ ಬಿಡ್ತೀನಿ ನೀವಿವಾಗ ನೋಡ್ಬೋದು ಪಾಲಕ್ ಸೊಪ್ಪು ಸಾಫ್ಟ್ ಆಗಿದೆ ಇವಾಗ ನೀವು ಸ್ವಲ್ಪ ಹೊತ್ತಿಗೆ ಗ್ಯಾಸ್ ಆಫ್ ಮಾಡಿ ಹಾಗೆ ಹಾರಾಗ್ಬಿಡಿ ತಣ್ಣಗಾದ್ಮೇಲೆ ನಾವು ಪೇಸ್ಟ್ ಮಾಡ್ಕೊಳ್ಳೋಣ ನೀವಿವಾಗ ನೋಡ್ಬೋದು ಪಾಲಕ್ ಸೊಪ್ಪು ಸಾಫ್ಟ್ ಆಗಿದೆ ಮತ್ತೆ ನಾವು ಚೆನ್ನಾಗಿ ಏನಾಗಿದೆ ಅಂತ ನೋಡೋಣ ಬನ್ನಿ ನೀವು ನೋಡ್ಬೋದು ಕರೆಕ್ಟ್ ಆಗಿ ಬಂದಿದೆ ಚೆನ್ನಾಗಿ ನೀವು ಟೆಸ್ಟ್ ಮಾಡ್ಬೇಕು ಅಂದ್ರೆ ಒಂದ್ ಸ್ಪೂನ್ ಅಲ್ಲಿ ಒಂದ್ ಚೆನ್ನಾಗಿ ತಗೊಂಡ್ ನೋಡಿ ಪ್ರೆಸ್ ಮಾಡಿ ನೋಡಿ ಈ ತರ ಪ್ರೆಸ್ ಮಾಡಿ ಪರ್ಫೆಕ್ಟ್ ಆಗಿ ಬಂದಿದೆ ನಾನು ಅದ್ರಲ್ಲಿ ಹಾಕಿರೋ ಮಸಾಲೆನೆಲ್ಲ ಸಪರೇಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ರೆ ನೀವು ಮಸಾಲೆನ ಹಾಕಿ ಕರಿ ಮಾಡ್ಬೋದು ನೀವು ನೋಡ್ಬೋದು ನಾನು ಪೇಸ್ಟ್ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ ಗ್ರೀನ್ ಕಲರ್ ಬಂದಿದೆ ನೋಡಿ ನೀವು ಅಕಸ್ಮಾತ್ ಬಾಯ್ಲ್ ಮಾಡಿದ್ರೆ ಈ ಕಲರ್ ಬರೋದಿಲ್ಲ ನಾನಿವಾಗ ಅದೇ ಪ್ಯಾನ್ ನಲ್ಲಿ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತೀನಿ ಮತ್ತೆ ಪಾಲಕ್ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಪಾಲಕ್ ಪೇಸ್ಟ್ ಹಾಕೊಂಡು ಒಂದ್ 5 ನಿಮಿಷ ಹುರ್ಕೊಳ್ಳಿ ಹುರ್ಕೊಂಡು ಚಿಕನ್ ಮಸಾಲ ನೀವು ಹಾಕ್ಬೋದು ಚಿಕನ್ ಮಸಾಲ ಇಲ್ಲ ಅಂದ್ರೆ ಮನೆಯಲ್ಲಿ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿರೋ ಮಸಾಲ ಯೂಸ್ ಅದು ಕೂಡ ನೀವು ಯೂಸ್ ಮಾಡ್ಕೊಳ್ಳಿ ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಹಾಕಿ ಲಿಡ್ ಹಾಕಿ ಕ್ಲೋಸ್ ಮಾಡಿಡಿ 5 ನಿಮಿಷವರೆಗೂ ಹಾಗೆ ಬಿಡಿ 5 ನಿಮಿಷ ಆದ್ಮೇಲೆ ನಿಮ್ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದ್ರೆ ಕ್ರೀಮ್ ಹಾಕಿ ಡೆಕೋರೇಟ್ ಮಾಡಿ ನಾನು ಯಾವಾಗ್ಲೂ ರೆಗ್ಯುಲರ್ ಆಗಿ ಕಿಚನ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಹೇಳ್ತಿದ್ದೀನಿ ಇವತ್ತೇನಿದೆ ಅದರಲ್ಲಿ ನೋಡೋಣ ಬನ್ನಿ ಉಳಿದೋಗಿರೋ ಪನ್ನೀರ್ನ ಕವರ್ ಅಲ್ಲಿ ಇಲ್ಲ ಬಾಕ್ಸ್ ಅಲ್ಲಿ ಹಾಕಿಟ್ರೆ ಅದು ಬೇಗ ಕೆಡತ್ತೆ ಬೆಸ್ಟ್ ಐಡಿಯಾ ಏನಂದ್ರೆ ಅದೇ ಉಳಿದೋಗಿರೋ ಪನ್ನೀರ್ನ ಒಂದ್ ಬೌಲ್ ತಗೊಳ್ಳಿ ಬೌಲ್ ನಲ್ಲಿ ಆ ಪನ್ನೀರ್ ಹಾಕಿ ನೀರ್ ತುಂಬಿಸಿಡಿ ಫ್ರಿಡ್ಜ್ ನಲ್ಲಿ ಬಟ್ ಆ ನೀರ್ನ ಡೈಲಿ ಚೇಂಜ್ ಮಾಡಿ ಪನ್ನೀರ್ ಕೆಡೋದಿಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ಸ್ ಅಲ್ಲಿ ಹೇಳೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನೀವು ಚಾನೆಲ್ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಐಕಾನ್ ಇದೆ ಅದನ್ನ ಕ್ಲಿಕ್ ಮಾಡೋದು ಮರಿಬೇಡಿ ನಾನು ಈ ತರನೇ ಹೊಸ ರೆಸಿಪಿ ಹೊಸ ವಿಡಿಯೋ ಜೊತೆ ಮತ್ತೆ ವಾಪಸ್ ಬರ್ತೀನಿ ಅಲ್ಲಿವರೆಗೂ ಸೇಫ್ ಆಗಿರಿ ಹ್ಯಾಪಿ ಆಗಿರಿ ಮತ್ತೆ ಹೆಲ್ದಿ ಆಗಿರಿ ಬಾಯ್.